ಕುವೆಂಪು ವಿವಿಯಲ್ಲಿ ಮತ್ತೊಂದು ಎಡವಟ್ಟು ನಡೆದಿದೆ. ಕಾಮರ್ಸ್ ಮತ್ತು ಡಿಜಿಟಲ್ ಫ್ಲೂಯೆನ್ಸಿ ವಿದ್ಯಾರ್ಥಿಗಳು ತಮ್ಮದಲ್ಲದ ತಪ್ಪಿಗೆ ಮತ್ತೊಮ್ಮೆ ಪರೀಕ್ಷೆ ಬರೆಯಬೇಕಾಗಿದೆ. 2021-22 ಸಾಲಿನ ಪ್ರಥಮ ಸೆಮಿಸ್ಟರ್ ಏಪ್ರಿಲ್ ಮೇನಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್, ಡಿಜಿಟಲ್ ಫ್ಲೂಯೆನ್ಸಿ ಮತ್ತು ಫಂಡಮೆಂಟಲ್ ಆಫ್ ಬಿಸ್ನೆಸ್ ಅಕೌಂಟಿಂಗ್ ವಿಷಯಗಳಿಗೆ ಪರೀಕ್ಷೆ ನಡೆಸಲಾಗಿತ್ತು. ಆದರೆ ಈ ಫಲಿತಾಂಶ ನೀಡುವಲ್ಲಿ ತಾಂತ್ರಿಕ ತೊಂದರೆ ಎದುರಾಗಿದ್ದು ವಿವಿ ಮಾಡಿದ ತಪ್ಪಿಗೆ ವಿದ್ಯಾರ್ಥಿಗಳು ಇನ್ನೊಮ್ಮೆ ಪರೀಕ್ಷೆ ಬರೆಯಬೇಕಿದೆ. ಕುವೆಂಪು ವಿವಿಯ ವಿವಿಎ ಈಗ ಸುತ್ತೋಲೆ ಹೊರಡಿಸಿದ್ದು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡೆಯುವ ಪರೀಕ್ಷೆಗಳಿಗೆ ಕಡ್ಡಾಯವಾಗಿ ಹಾಜರಾಗುವಂತೆ ಕರೆ ನೀಡಲಾಗಿದೆ. ಈ ಹಿಂದೆ ಪರೀಕ್ಷಾ ಶುಲ್ಕ ಪಾವತಿ ಮಾಡಿದರೆ ಮತ್ತೊಮ್ಮೆ ಕಟ್ಟುವಂತಿಲ್ಲ. ಯಾರು ಪರೀಕ್ಷಾ ಶುಲ್ಕ ಪಾವತಿ ಮಾಡಿಲ್ಲವೋ ಅವರಷ್ಟೇ ಶುಲ್ಕ ಪಾವತಿ ಮಾಡಬೇಕು ಎಂದು ಸುತ್ತೋಲೆಯಲ್ಲಿ ಸೂಚನೆ ನೀಡಲಾಗಿದೆ. ಆದರೆ ವಿವಿ ಮಾಡಿರೋ ತಪ್ಪಿಗೆ ವಿದ್ಯಾರ್ಥಿಗಳಿಗೆ ಯಾಕೆ ಶಿಕ್ಷೆ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಇದೇನು ಕುವೆಂಪು ವಿವಿಯ ಮೊದಲ ಎಡವಟ್ಟಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಎಡವಟ್ಟುಗಳು ನಡೆದಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇರೋದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಒಂದು ಎಡವಟ್ಟು ನಡೆದು ಬಿಕಾಂ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಪರೀಕ್ಷೆ ಬರೀಬೇಕು ಅಂತ ಇದೀಗ ಸುತ್ತೋಲೆಯನ್ನ ಹೊರಡಿಸಿದೆ. ಹಾಗಾದ್ರೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅಷ್ಟಕ್ಕೂ ಏನಾಗಿದೆ? ಪ್ರಥಮ ಸೆಮಿಸ್ಟರ್ ನ ವಿದ್ಯಾರ್ಥಿಗಳು 2021-22 ಸಾಲು ಅಂತಂದ್ರೆ ಈಗ ನಡೀತಾ ಇರೋದು 2023-24 ಸಾಲು. ಅಂದ್ರೆ 3 ವರ್ಷಗಳ ನಂತರ ಆ ಫಲಿತಾಂಶದಲ್ಲಿ ಏರುಪೇರಾಗಿದೆ ಅಂತೇಳಿ. ಯಾವುದು ಅಂತಂದ್ರೆ ಫೈನಾನ್ಷಿಯಲ್ ಅಕೌಂಟೆನ್ಸಿ, ಡಿಜಿಟಲ್ ಫ್ಲೂಯೆನ್ಸಿ, ಫಂಡಮೆಂಟಲ್ ಆಫ್ ಬಿಸ್ನೆಸ್ ಅಕೌಂಟಿಂಗ್, ಈ ಪರೀಕ್ಷೆಗಳ ಫಲಿತಾಂಶದಲ್ಲಿ ಏರುಪೇರಾಗಿದೆ ಅಂತಂದ್ರೆ ನೋಡಿ, ಈಗ 3 ವರ್ಷದ ನಂತರ, ಸರಿಸುಮಾರು 3 ವರ್ಷದ ನಂತರ ಒಂದು ಪರೀಕ್ಷೆಯನ್ನು ಮರುಪರೀಕ್ಷೆ ಮಾಡ್ತಾ ಇದೆ. ಆದ್ರೆ ಅದೃಷ್ಟ ಏನು ಅಂತ ಅಂದ್ರೆ, ಇವರು ಪ್ರಥಮ ಸೆಮಿಸ್ಟರ್ ನ ವಿದ್ಯಾರ್ಥಿಗಳಾಗಿದ್ದಾರೆ. ಓ, ಇವ್ರದ್ದು ಯಾರ್ದು ಸಹ ಈಗ ಡಿಗ್ರಿ ಕಂಪ್ಲೀಟ್ ಆಗಿರೋದಿಲ್ಲ. ಆ ಕಾರಣಕ್ಕಾಗಿ ಇವರು ವಿಶ್ವವಿದ್ಯಾನಿಲಯದಿಂದ ಹೊರ ಹೋಗಿರೋದಿಲ್ಲ ಅನ್ನುವಂತ ಒಂದು ಧೈರ್ಯ ಮತ್ತೆ ಭರವಸೆ ಕುವೆಂಪು ವಿಶ್ವವಿದ್ಯಾನಿಲಯಕ್ಕಿದೆ. ಏನಾದ್ರೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಪರೀಕ್ಷೆ ಹಿಂಗಾಗಿದ್ರೆ ಏನ್ ಮಾಡ್ಬೇಕಿತ್ತು ಕುವೆಂಪು ವಿಶ್ವವಿದ್ಯಾನಿಲಯ? ಈಗ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅವರ ಪರೀಕ್ಷೆ ತಾಂತ್ರಿಕ ತೊಂದರೆಯಿಂದ ಫಲಿತಾಂಶ ಏರುಪೇರಾಗಿದೆ ಅಂತ ಹೇಳ್ತಾ ಇದೆ. ಇಲ್ಲಿ ಫಲಿತಾಂಶವನ್ನು ಘೋಷಣೆ ಮಾಡ್ಲಿಕ್ಕೆ ಇರ್ತಕ್ಕಂತ ತಾಂತ್ರಿಕ ತೊಂದರೆ ಅಂತಂದ್ರೆ, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂತ ಡಾಟಾ ಏನಿದೆ, ಪರೀಕ್ಷೆಯನ್ನು ಬರೆದಂತ ಡಾಟಾ ಏನಿದೆ, ಆ ಡಾಟಾ ಮಿಸ್ಸಿಂಗ್ ಆಗಿರುತ್ತೆ ಅಥವಾ ಕರಪ್ಟ್ ಆಗಿರುತ್ತೆ ಅಥವಾ ಮಿಸ್ಮ್ಯಾನೇಜ್ಮೆಂಟ್ ಆಗಿರುತ್ತೆ, ಇನ್ ಬೇರೆ ಯಾವ ಕಾರಣಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕುವೆಂಪು ವಿಶ್ವವಿದ್ಯಾಲಯದ ಲೋಪವೇ ಇದ್ರಲ್ಲಿ ಇರುತ್ತೆ ಅನ್ನೋದು ಸ್ಪಷ್ಟ. ಈ ಹಿನ್ನೆಲೆಯಲ್ಲಿ ಮತ್ತೆ ಈಗ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಕುವೆಂಪು ವಿಶ್ವವಿದ್ಯಾನಿಲಯ ಮುಂದಾಗಿದೆ. ಇಂತ ಒಂದು ಪ್ರಸಂಗ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಬರಬಾರದು. 3 ವರ್ಷಗಳ ನಂತರ ಒಂದು ಪರೀಕ್ಷೆಯನ್ನ ಫಲಿತಾಂಶ ನಮಗೆ ಸಿಗ್ತಾ ಇಲ್ಲ, ಏರುಪೇರು ಆಗ್ತಿದೆ ಅನ್ನೋ ಕಾರಣಕ್ಕೆ ಮರುಪರೀಕ್ಷೆ ಮಾಡ್ತೀವಿ ಅಂತಂದ್ರೆ, ಅವತ್ತು ಪಾಸ್ ಆದ ವಿದ್ಯಾರ್ಥಿಗಳು, ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು, ಅವ್ರ ಕಥೆ ಏನು? ಈಗ ಅವರು ಮತ್ತೆ ಮರುಪರೀಕ್ಷೆ ಬರೀಬೇಕಾಗತ್ತೆ, ಮತ್ತೆ ಅಧ್ಯಯನ ಮಾಡಬೇಕಾಗತ್ತೆ. ಇಲ್ಲಿ ಇನ್ನು ಬರೀ ವಿಶ್ವವಿದ್ಯಾನಿಲಯದ ಆಡಳಿತಾತ್ಮಕ ತಾಂತ್ರಿಕ ತೊಂದರೆಗಳನ್ನ ಇಲ್ಲಿ ಹೇಳ್ತಾ ಇದೆ ಹೊರತು, ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ತಾಂತ್ರಿಕ ತೊಂದರೆಗಳು, ಅವರ ಭೌತಿಕ ತೊಂದರೆಗಳ ಬಗ್ಗೆ ಏನ್ ಹೇಳುತ್ತೆ ವಿಶ್ವವಿದ್ಯಾನಿಲಯ? 3 ವರ್ಷದ ಹಿಂದೆ ಕೇಳಿದಂತ ಪಾಠವನ್ನ ಈಗ ಮತ್ತೆ ಅವರು ಓದಿ ಮತ್ತೆ ಬರಿಬೇಕು ಅಂತಂದ್ರೆ, ಅವತ್ತಿನ ಸಾಮರ್ಥ್ಯ ಏನಿತ್ತು ಅದೇ ಸಾಮರ್ಥ್ಯದಲ್ಲಿ ಈಗ ಉತ್ತರಿಸಕ್ಕೆ ಸಾಧ್ಯನ ಅವರಿಗೆ? ಅಥವಾ ಅವತ್ತು ಹೇಗೆ ಅವರು ನಿರಂತರವಾಗಿ ಅಧ್ಯಯನ ಮಾಡ್ತಾ ಇದ್ರು, ಅಧ್ಯಯನ ಮಾಡಿ ತಕ್ಷಣವೇ ಪರೀಕ್ಷೆ ಅಂತಂದ್ರೆ ಸುಮ್ನೆ ಯಾವಾಗ ಬೇಕಾವ ಮಾಡೋದಲ್ಲ. ಒಂದು ಪಠ್ಯಕ್ರಮ ಇರುತ್ತೆ, ಆ ಪಠ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪಾಠವನ್ನ ಕೇಳ್ತಾರೆ, ಪಾಠವನ್ನು ಕೇಳಿ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ ನಂತರದ ಇಮಿಡಿಯೇಟ್ ಅವಧಿನಲ್ಲಿ ಅವರಿಗೆ ಪರೀಕ್ಷೆ ಬರೀತಾರೆ ಅವರು. ಅಂದ್ರೆ ಒಂದು ಪರೀಕ್ಷೆ ಬರೀಬೇಕು ಅಂತಂದ್ರೆ ಸರಿಸುಮಾರು ಅವರು ಒಂದು ಇಡೀ ಸೆಮಿಸ್ಟರ್ ನ ಒಂದು ತಯಾರಿ ಇರುತ್ತೆ ಅವರಿಗೆ.
ಆ ಬೋಧನಾ ಕ್ರಮದಲ್ಲಿ ನಿರಂತರ ಅಧ್ಯಯನ ಮಾಡಿದ ನಂತರ ಪರೀಕ್ಷೆ ಬರೆಯುವಂತದ್ದು. ಈಗ 3 ವರ್ಷದ ಹಿಂದೆ ಕೇಳಿದಂತ ಪಾಠವನ್ನ ಈಗ ಅವರು ಮತ್ತೆ ಓದಿ ಬರಿಬೇಕು ಅಂತಂದ್ರೆ ಅಂತಹ ಸಾಮರ್ಥ್ಯ ವಿದ್ಯಾರ್ಥಿಗಳಿಗೆ ಇರುತ್ತಾ? ಅವರು ಬರೀಲಿಕ್ಕೆ ಸಾಧ್ಯನ ಪರೀಕ್ಷೆನ? ಅಲ್ಲ, ಬರೆದ್ರೂ ಸಹ ಅವತ್ತು ಬರೆದ ರೀತಿಯಲ್ಲಿ ಈಗ ಅವರು ಮತ್ತೆ ಬರೆಯೋಕೆ ಸಾಧ್ಯನಾ? ಇದಕ್ಕೆ ಏನ್ ಪರಿಹಾರ ಕೊಡುತ್ತೆ ವಿಶ್ವವಿದ್ಯಾನಿಲಯ? ಅವರು ತಪ್ಪಾಗಿದೆ ಸರಿ, ಆಡಳಿತಾತ್ಮಕವಾಗಿ ಅವ್ರದ್ದು ಏನೋ ಸಮಸ್ಯೆ ಆಗಿದೆ, ಲೋಪ ಆಗಿದೆ ಸರಿ, ಆದ್ರೆ ವಿದ್ಯಾರ್ಥಿಗಳ ಈ ಸಮಸ್ಯೆಗೆ ಈ ಕಷ್ಟಕ್ಕೆ ಏನ್ ಪರಿಹಾರ ಕೊಡುತ್ತೆ? ಆಮೇಲೆ ಈಗ ಅಂಕ ಕಡಿಮೆ ಆಯ್ತು, ಅಧ್ಯಯನ ಮಾಡ್ಲಿಕ್ಕೆ ಆಗದೇನೆ ಅವರಿಗೆ ಬರೆಯಕ್ಕಾಗದೇನೆ ಈಗ ಅವರಿಗೆ ಅಂಕ ಕಡಿಮೆ ಆಯ್ತು ಅಂತಂದ್ರೆ ಅವ್ರ ಒಟ್ಟಾರೆ ಡಿಗ್ರಿ ಫಲಿತಾಂಶ ಏನಿರುತ್ತೆ ಆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ. ಈಗ ಬಹಳಷ್ಟು ಉನ್ನತ ಕೋರ್ಸ್ಗಳಲ್ಲಿ ಅಗ್ರಿಗೇಟ್ ಮಾರ್ಕ್ಸ್ ತಗೋತಾರೆ ಹೊರತು ಫೈನಲ್ ಇಯರ್ ಮಾರ್ಕ್ಸ್ ಅನ್ನ ಯಾರು ಅಷ್ಟು ಕನ್ಸಿಡರ್ ಮಾಡಲ್ಲ. ಮಾಸ್ಟರ್ ಡಿಗ್ರಿ ಹೋಗ್ಬೇಕಾದ್ರೆ ಅವಾಗ ಅಗ್ರಿಗೇಟ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡುವಾಗ ಇವರು ಸರಿಯಾಗಿ ಉತ್ತರ ಬರೀಲಿಕ್ಕಾಗಲಿಲ್ಲ ಅಥವಾ ಸರಿಯಾಗಿ ಪರೀಕ್ಷೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಅಂಕ ಕಡಿಮೆ ಬಂದ್ರೆ ಆ ಅಗ್ರಿಗೇಟ್ ಮಾರ್ಕ್ಸ್ ಕಡಿಮೆ ಆದಾಗ ಅವರಿಗೆ ಭವಿಷ್ಯದಲ್ಲಿ ಯಾವತ್ತು ನಿರಂತರವಾಗಿ ಆಗುವಂತ ಲಾಸ್ ಏನಿದೆಯಲ್ಲ ಅದನ್ನ ಕೋಪಿ ವಿಶ್ವವಿದ್ಯಾಲಯ ಹೇಗೆ ತುಂಬಿಕೊಡುತ್ತೆ? ಈ ಸಮಸ್ಯೆನ ಬಗೆಹರಿಸೋದು ಯಾರು? ಸರಿ, ನೀವೇನು ಇನ್ನೊಂದ್ ಸರಿ ಪರೀಕ್ಷೆ ಮಾಡಿ ನಿಮ್ಗೆ ಏನೋ ತಾಂತ್ರಿಕ ತೊಂದರೆನ ಸರಿ ಮಾಡ್ಕೊಂಡ್ಬಿಟ್ರಿ, ಆದ್ರೆ ವಿದ್ಯಾರ್ಥಿಗಳಿಗೆ ಆಗುವಂತ ತೊಂದರೆಗೆ ಪರಿಹಾರ ಏನು? ಅದು ಏನು ಈ ಸುತ್ತಲಿನಲ್ಲಿ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಮಗೆ ಸಮಸ್ಯೆ ಆಗಿದೆ ಹಾಗಾಗಿ ನಾವು ಮತ್ತೊಮ್ಮೆ ಪರೀಕ್ಷೆ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದೆಯಾ ಹೊರತು ನೀವು ವಿದ್ಯಾರ್ಥಿಗಳನ್ನ ಯಾರು ಅಡ್ರೆಸ್ ಮಾಡ್ತಾ ಇಲ್ಲ. ಅವರೇ ಸ್ಟೇಕ್ ಹೋಲ್ಡರ್. ಹಾಗಾಗಿ ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯ ಚಿಂತನೆ ಮಾಡಬೇಕು. ಅಲ್ಲಿ ಏನು ತಪ್ಪಾಗಿದೆ, ಅದು ಏನಾಗಿದೆಯೋ, ಅದು ಯಾವ ತಾಂತ್ರಿಕ ತೊಂದರೆ ಆಗಿದೆಯೋ ಅದು ವಿಶ್ವವಿದ್ಯಾಲಯಕ್ಕೆ ಗೊತ್ತು. ಆದ್ರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಏನ್ ಮಾಡುತ್ತೆ ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ. ನಯನಾ, ಓಕೆ, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಏನ್ ಎಡವಟ್ ನಡೀತಾ ಇದೆ, ಇದು ಮೊದಲ ಬಾರಿಗೆ ನಡೀತಾ ಇರೋದಲ್ಲ, ಇದ್ರ ಹಿಂದೆ ಕೂಡ ಸಾಕಷ್ಟು ಎಡವಟ್ಟುಗಳು ನಡೆದಿದೆ. ಹಾಗಾದ್ರೆ ಯಾಕೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಎಡವಟ್ಟುಗಳ ಮೇಲೆ ಎಡವಟ್ಟು ನಡೀತಾನೆ ಇದೆ, ಯಾಕೆ ಇದ್ರ ಬಗ್ಗೆ ವಿಶ್ವವಿದ್ಯಾಲಯ ಎಚ್ಚೆತ್ಕೊಳ್ತಾ ಇಲ್ಲ? ಇಲ್ಲ, ಎಡವಟ್ಟುಗಳು ಆಗ್ತಾ ಇದೆ, ಬೇರೆ ಬೇರೆ ಸಂದರ್ಭದಲ್ಲೂ ಸಹ ಆಗಿತ್ತು. ಈ ಹಿಂದೆ ಕೋವಿಡ್ ಕೊರೋನಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮೋಷನ್ ಕೊಡ್ಬೇಕಾದ್ರೆ ಆ ಪ್ರಮೋಷನ್ ಕೊಡುವಂತ ಸಂದರ್ಭದಲ್ಲಿ ಅಲ್ಲೂ ಸಹ ಎಡವಟ್ಟುಗಳಾಗಿತ್ತು. ಒಂದ್ಸರಿ ಮುಂದಿನ ವರ್ಷದ ಶೈಕ್ಷಣಿಕ ವರ್ಷಕ್ಕೆ ಅಡ್ಮಿಷನ್ ಕೊಟ್ಟು ಆಮೇಲೆ ಹಿಂದಿನ ವರ್ಷಕ್ಕೆ ಪರೀಕ್ಷೆ ಮಾಡ್ತೀವಿ ಅಂತೇಳಿ ಮುಂದಾಗಿತ್ತು. ಬಹಳಷ್ಟು ಎಡವಟ್ಟುಗಳು, ಆದ್ರೆ ಸುಧಾರಣೆ ಆಗಿದೆ. ಕುವೆಂಪು ವಿಶ್ವವಿದ್ಯಾಲಯ ಯಾವತ್ತೂ ಎಡವಟ್ಟೆ ಆಗುತ್ತೆ, ಅಲ್ಲಿ ಸಮಸ್ಯೆ ಆಗುತ್ತೆ ಅಂತಲ್ಲ, ಆದ್ರೆ ಒಂದಿಷ್ಟು ಸುಧಾರಣೆಗಳಾಗಿದೆ. ಆ ಸುಧಾರಣೆಗಳ ಮೂಲಕವೇ ಹೊಸ ರೀತಿಯ ಅಂಕಪಟ್ಟಿಯನ್ನ ಕುವೆಂಪು ವಿಶ್ವವಿದ್ಯಾಲಯ ಹೊರಗೆ ತಂದಿದೆ. ತಿದ್ದುಪಡಿ ಮಾಡಲು ಸಾಧ್ಯ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅಂಕಪಟ್ಟಿಯನ್ನು ಕೊಡ್ತಾ ಇದೆ. ಆಡಳಿತಾತ್ಮಕವಾಗಿಯೂ ಸಹ ಸಾಕಷ್ಟು ಸುಧಾರಣೆ ಆಗಿದೆ. ಆಮೇಲೆ ಸಂಶೋಧನಾ ಪ್ರಬಂಧಗಳು ಮಂಡನೆ ಆಗಿದ್ದಾವೆ, ವಿದ್ವಾಂಸರು ಸಹ ವಿಶ್ವವಿದ್ಯಾಲಯದಿಂದ ಇದ್ದಾರೆ. ಆದ್ರೆ ಆಡಳಿತಾತ್ಮಕವಾಗಿ ಆಗ್ತಾ ಇರ್ತಕ್ಕಂಥ ಲೋಪಗಳನ್ನ ಇನ್ನೂ ಸ್ವಲ್ಪ ಸರಿಪಡಿಸಬೇಕಾದ ಅಗತ್ಯ ಇದೆ ಅನ್ನೋದು ಇದೊಂದು ಪ್ರಸಂಗದಿಂದ ಅಲ್ಲ, ಹಿಂದಿನ ಹಲವು ಪ್ರಸಂಗದಿಂದ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಸಂಪೂರ್ಣ ಪ್ರಯತ್ನವನ್ನು ಮಾಡಬೇಕಾಗಿದೆ ಮತ್ತು ತನ್ನ ಗಮನವನ್ನು ಆ ಕಡೆ ಆಡಳಿತಾತ್ಮಕವಾಗಿ ಆಗ್ತಕ್ಕಂತಹ ಲೋಪಗಳಿದೆ, ಇದರ ಸುಧಾರಣೆಯತ್ತ ಕುವೆಂಪು ವಿಶ್ವವಿದ್ಯಾಲಯ ತನ್ನ ಗಮನವನ್ನ ಕೇಂದ್ರೀಕರಿಸಬೇಕಾಗಿದೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.